ನಮಸ್ಕಾರ, ನಾನು ಸಂಚಾರಿ ವಿಜಯ್. ಇದೇ ತಿಂಗಳು 20ನೇ ತಾರೀಕು ನಮ್ಮ ಸಿನಿಮಾ ಆಕ್ಟ್ 1978 ತೆರೆ ಕಾಣ್ತಾ ಇದೆ. ಅದರ ಬಗ್ಗೆ ಒಂದಷ್ಟು ನನ್ನ ಅನುಭವ ಅಂದರೆ ಆಕ್ಟ್ 1978 ಸಿನಿಮಾದ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜೊತೆಯಲ್ಲಿ ಈಗಾಗಲೇ ಮನ್ಸೋರಿ ಅವ್ರ ಜೊತೆ ನಾನು ಇದು ಮೂರನೇ ಚಿತ್ರ. ಸೊ ನಾನು ಅವರು ಸೇರಿ ಮೊದಲನೇ ಚಿತ್ರ ಹರಿವು ಮಾಡಿದ್ವಿ. ಆ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ನಂತರ ನಾತಿ ಚರಾಮಿಲಿ ನಾನು ಅವ್ರ ಜೊತೆ ಕೆಲಸ ಮಾಡಿದೆ. ಅದಕ್ಕೂ ಕೂಡ ನ್ಯಾಷನಲ್ ಅವಾರ್ಡ್ಸ್ ಬಂತು, 5 ರಾಷ್ಟ್ರ ಪ್ರಶಸ್ತಿ. ಇದೀಗ ಆಕ್ಟ್ 1978 ತೆರೆಗೆ ಬರ್ತಾ ಇರುವಂತಹ ಒಂದು ಸಮಯ. ಈಗಾಗಲೇ ಟ್ರೈಲರ್ ತುಂಬಾ ಕುತೂಹಲ ಕೆರಳಿಸಿದೆ. ಯಾಕಂದ್ರೆ ಸಿನಿಮಾದ ಒಳಗೆ ಹೊರಗೆ ಅಂದ್ರೆ ಆಡಿಯನ್ಸ್ ಇರ್ಬೋದು, ಸೆಲೆಬ್ರಿಟೀಸ್ ಇರ್ಬೋದು, ಅಥವಾ ಅಧಿಕಾರಿಗಳಿರ್ಬೋದು, ರಾಜಕೀಯ ವಲಯ ಇರಬಹುದು, ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ ಮಾತು, ಟ್ರೈಲರ್ ನೋಡಿದ್ಮೇಲೆ ಇದಕ್ಕೆ 100% ಇದೊಂದು ರೆವಲ್ಯೂಷನ್ ಆಗುವಂತ ಸಿನಿಮಾ ಅಂತ ಹೇಳಿ. ಕಾರಣ, ನೀವು ಟ್ರೈಲರ್ ನೋಡಿದ ತಕ್ಷಣ ಎಲ್ರಿಗೂ ಗಮನಕ್ಕೆ ಬರುತ್ತೆ, ನಾವೆಲ್ಲರೂ ಸರ್ಕಾರಿ ಕಚೇರಿಗಳನ್ನು ಎಲ್ಲರೂ ಎಡತಾಕಿರ್ತೀವಿ ಒಂದಲ್ಲ ಒಂದು ಸಂದರ್ಭದಲ್ಲಿ. ಅದು ಯಾವುದೇ ಇರಬಹುದು, ನಮ್ಮೆಲ್ಲರಿಗೂ ಒಂದು ಅನುಭವ ಆಗಿರುತ್ತೆ. ಸೊ ಆ ಅನುಭವವನ್ನು ಕಟ್ಟಿಕೊಟ್ಟು ಕರಪ್ಷನ್ ಅಥವಾ ಆಂಟಿ ಕರಪ್ಷನ್ ಇವೆಲ್ಲ ವಿಷಯಗಳನ್ನು ಬಹಳ ಸೂಕ್ಷ್ಮವಾಗಿ ಹೆಣೆಯುವಂಥ ಪ್ರಯತ್ನ ಮಾಡಿದ್ದಾರೆ ಮನ್ಸೋರೆ. ಈಗಾಗಲೇ ವೀರೇಂದ್ರ ಮಲ್ಲಣ್ಣ ಇರ್ಬೋದು, ಟಿ ಕೆ ದಯಾನಂದ್ ಇರ್ಬೋದು, ಮತ್ತು ಮನ್ಸೋರೆ, ಮೂರು ಜನ ಕೂಡಿ ಈ ಸಿನಿಮಾಗೆ ಬಹಳಷ್ಟು ತಯಾರಿ ನಡೆಸ್ಕೊಂಡು ಬಂದರು. ಒಂದು ವರ್ಷದಿಂದ ಒಂದು ಸ್ಕ್ರಿಪ್ಟನ್ನ ಅದರ ಬಗ್ಗೆ ಆಳವಾಗಿ ತಿಳ್ಕೊಂಡು ಆ್ಯಕ್ಟಲ್ಲಿ ಯಾವ್ಯಾವ ಥರ ಬರ್ಬೋದು, ಎಷ್ಟು ವಿಧ ಇದೆ ಅನ್ನೋದನ್ನೆಲ್ಲ ಕೂಡ ಅರ್ಥ ಮಾಡಿಕೊಂಡು ಆ ನಂತರ ಇದನ್ನು ಇಡೀ ಸಿನಿಮಾನ ಮೈಸೂರಿನಲ್ಲಿ ಚಿತ್ರೀಕರಣ ಮಾಡಿದ್ರು. ಆ ಸಂದರ್ಭದಲ್ಲಿ ಪುನೀತ್ ಸರ್ ಕೂಡ ಬಂದಿದ್ದರು. ಯಾಕಂದರೆ ಅವರ ಮೇಲೆ ಒಂದು ಬರೀ ಆರ್ಟ್ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು, ಅದರಿಂದ ಹೊರಗಡೆ ಬರಬೇಕು, ಜನಕ್ಕೆ ತಾನು ಏನಾದರೂ ಬೇರೆದನ್ನು ಮಾಡಿ ತೋರಿಸ್ಬೇಕು ಅನ್ನೋ ಅವರ ಛಲನ ಇವತ್ತು ಆಕ್ಟ್ 1978 ಬಹಳಷ್ಟು. ಯಾಕಂದರೆ ಅದರಲ್ಲಿ ಸಮಾಜಕ್ಕೆ ಸಂದೇಶ ನೀಡುವ ಜೊತೆಯಲ್ಲಿ ಸರ್ಕಾರ ಅಥವಾ ನಾವು ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದನ್ನು ತೋರಿಸೋದ್ರ ಜೊತೆಯಲ್ಲಿ ಕಮರ್ಷಿಯಲ್ ಆಗಿ ಒಂದು ಸಿನಿಮಾ ಹೇಗೆ ವರ್ಕ್ ಆಗಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡುವಂಥ ಚಿತ್ರ 1978. ಬಹಳ ಸೂಕ್ಷ್ಮ ವ್ಯಕ್ತಿತ್ವ ಮನ್ಸೋರೆ ಅವರದು. ಆ ಥರ ಸೂಕ್ಷ್ಮ ವ್ಯಕ್ತಿತ್ವದ ಮನುಷ್ಯ ಸೂಕ್ಷ್ಮತೆಗಳ ಬಗ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ನೀವು ಈ ಸಿನಿಮಾ ನೋಡಿದಾಗ ನಿಮಗೆ ಕಲಾವಿದರ ದಂಡೆ ಇದೆ ಅಲ್ಲಿ. ಕನ್ನಡ ಕಮರ್ಷಿಯಲ್ ಸಿನಿಮಾಸ್ ಸಕ್ಸಸ್ ಆಗಿರುವಂಥ ನಟರುಗಳಿರ್ಬೋದು, ಆರ್ಟ್ ಸಿನಿಮಾ ಇರ್ಬೋದು, ಪ್ಯಾರಲಲ್ಲು, ಎಕ್ಸ್ಪೆರಿಮೆಂಟ್, ಬ್ರಿಡ್ಜ್, ಎಲ್ಲ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ನಟರುಗಳನ್ನು ನೀವು ನೋಡ್ಬೋದಲ್ಲಿ. ಅವರವ್ರದ್ದೇ ಆದಂಥ ಏನಂತ ಪಾತ್ರಗಳನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಬಹುತೇಕ ಎಲ್ಲರೂ ಕೂಡ ರಂಗಭೂಮಿ ಕಲಾವಿದರು ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ನಾನು ಕೂಡ ಆ ಸಿನಿಮಾವನ್ನು ಆಲ್ರೆಡಿ ನೋಡಿದ್ದೀನಿ. ಹಾಗಾಗಿ ಈ ಸಿನಿಮಾ ನಿಮ್ಮೆಲ್ಲರನ್ನು ಬೇರೆಯ ಒಂದು ಹೊಸ ರೆವಲ್ಯೂಷನ್ ಆಗುವಂಥ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿದೆ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಕನ್ನಡಿಗರು ಈಗ ಲಾಕ್ಡೌನ್ ಆಗಿ ಹೊರಗಡೆ ಬಂದಿದ್ದೀವಿ. ಈಗಷ್ಟೇ ಸ್ವಲ್ಪ ಸ್ವಲ್ಪ ಎಲ್ಲವೂ ಕಾರ್ಯಚಟುವಟಿಕೆಗಳು ಶುರುವಾಗಿದೆ. ಅದು ಬಿಸ್ನೆಸ್ ಇರ್ಬೋದು, ಸಿನಿಮಾ ಇರ್ಬೋದು, ಡ್ರಾಮಾ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಹಾಗೆ ಎಲ್ಲ ಚಿತ್ರಮಂದಿರಗಳು ಕೂಡ ನಿಧಾನವಾಗಿ ಇವಾಗ ಓಪನ್ ಆಗ್ತಾ ಇದ್ದಾವೆ. ನಮ್ಮ ಸೌತ್ ಇಂಡಿಯಾದಲ್ಲಿ ನಮ್ಮ ಕನ್ನಡದ ಮೊದಲ ಚಿತ್ರ, ಸೌತ್ ಇಂಡಿಯಾದಲ್ಲೇ ಫಸ್ಟ್ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ. ಯಾರೂ ಕೂಡ ಅದನ್ನು ಧೈರ್ಯ ಮಾಡಿರಲಿಲ್ಲ, ಬಟ್ ಯಾರಾದರೂ ಒಬ್ಬರು ಇನಿಷಿಯೇಟಿವ್ ತಗೊಳ್ಳೇಬೇಕಾಗಿತ್ತು. ಅದನ್ನು ನಮ್ಮ ಆ್ಯಕ್ಟ್ 1978 ಚಿತ್ರತಂಡ ತಗೊಂಡಿದೆ. ಕಾರಣ ಇಷ್ಟೇ, ನೀವೆಲ್ಲರೂ ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ, ಗೆಲ್ಲಿಸ್ತೀರಿ ಅನ್ನೋ ನಂಬಿಕೆಯಿಂದ. ಸೊ ನಾವು ಗೆದ್ರೆ 100% ಈ ಹಿಂದೆ ಬರೋಕ್ಕೆ ರೆಡಿ ಆಗಿರುವಂಥ ಎಲ್ಲ ಚಿತ್ರಗಳಿಗೂ ಸಪೋರ್ಟ್ ಸಿಗುತ್ತೆ, ಗೆಲುವು ಸಿಗುತ್ತೆ. ಹಾಗಾಗಿ ನೀವು ಆ್ಯಕ್ಟ್ 1978ನ ಗೆಲ್ಲಿಸಿದರೆ ಇದರಲ್ಲಿ ನಮ್ಮದು ಒಂದು ಸ್ವಾರ್ಥದ ಜೊತೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಜನರಿಗೆ, ಇವಾಗ ಆಗ್ತಾ ಇರೋ ಕರಪ್ಷನ್ ಇರ್ಬೋದು, ಅವುಗಳನ್ನೆಲ್ಲ ನಿಮಗೆ ಅರ್ಥ ಮಾಡಿಸೋದಕ್ಕೆ ಹೊರಟಿರುವಂಥ ಚಿತ್ರ ಆ್ಯಕ್ಟ್ 1978. ಹಾಗೆ ಆ್ಯಕ್ಟ್ 1978ಅಲ್ಲಿ ತುಂಬ ಜನ ಪ್ರತಿಭಾವಂತ ಕಲಾವಿದರು ನಟಿಸಿದ್ದಾರೆ. ಹಾಗೆ ಅದರಲ್ಲಿ ನಾನು ಕೂಡ ಒಂದು ಭಾಗಿಯಾಗಿದ್ದೀನಿ. ನಾನೊಂದು ಗೆಸ್ಟ್ ಅಪಿಯರೆನ್ಸಲ್ಲಿ ಕಾಣಿಸ್ಕೊಂಡಿದ್ದೀನಿ. ನಾಟ್ ಓನ್ಲಿ ಗೆಸ್ಟ್ ಅಪಿಯರೆನ್ಸ್, ಆ ಪಾತ್ರಕ್ಕೆ ಅದರದ್ದೇ ಆದಂಥ ತೂಕ ಇದೆ. ನಾನು ಭೀಮೇಶ್ವರ್ ಪಾಂಡೆ ಆಗಿ ಇಲ್ಲಿ ಕಾಣಿಸ್ಕೊಂಡಿದ್ದೀನಿ, ಕಮಾಂಡೋ ಆಗಿ. ಸೊ ಯಾಕೆ, ಏನು, ಯಾಕೆ ಬಂದಿರಬಹುದು, ಏನು ವಿಷಯ ಅನ್ನೋದನ್ನು ನೀವು ಖಂಡಿತ ಥಿಯೇಟ್ರಿಗೆ ಬಂದೇ ನೋಡಬೇಕು. ನನ್ನ ಮತ್ತು ಪ್ರಮೋದ್ ಶೆಟ್ಟಿ ಅವ್ರ ಜೊತೆ ಒಂದಷ್ಟು ಕಾನ್ವರ್ಸೇಷನ್ ನಡೆಯುತ್ತೆ, ಗೊಂದಲಗಳಾಗುತ್ತೆ, ಚರ್ಚೆಗಳಾಗುತ್ತೆ. ಯಾಕಾಗತ್ತೆ, ಏನು ನನ್ನ ಪಾತ್ರದ ಪ್ರಾಮುಖ್ಯತೆ ಏನು, ಎಲ್ಲವನ್ನೂ ನೀವು ತಿಳ್ಕೊಳ್ಬೇಕು ಅಂದರೆ ಥಿಯೇಟ್ರಿಗೆ ಬರಬೇಕು. ಹಾಗಾಗಿ ತಪ್ಪದೆ ಬನ್ನಿ ನೋಡಿ. ನೀವೆಲ್ಲರೂ ಒಪ್ಕೊಳ್ಳಿ. ಒಂದು ಒಳ್ಳೆಯ ಚಿತ್ರವನ್ನು ಯಾವತ್ತೂ ಕೈಬಿಟ್ಟಿಲ್ಲ. ಕನ್ನಡದವರು, ಕನ್ನಡಿಗರು ಈ ಚಿತ್ರವನ್ನು ಕೈ ಹಿಡಿತೀರಿ ಅನ್ನೋ ನಂಬಿಕೆಯಿಂದ. ಅದರಲ್ಲೂ ಈಗ ತಗೊಂಡಿರೋ ರಿಸ್ಕ್ ಇದೆಲ್ಲ ಬಹಳ ದೊಡ್ಡದಾದ. ಎಂಥ ದೊಡ್ಡ ದೊಡ್ಡ ಚಿತ್ರಗಳು ಕೂಡ ಯೋಚನೆ ಮಾಡ್ತಾ ಇರುವಾಗ ಮನ್ಸೋರೆ ಮತ್ತು ಇಡೀ ನಮ್ಮ ನಿರ್ಮಾಪಕರು ದೇವರಾಜ್ ಅವರು ಕೂಡ ತುಂಬ ಸಾಥ್ ಕೊಟ್ಟು ಈ ಸಿನಿಮಾವನ್ನು ಹೇಗಾದರೂ ಮಾಡಿ ಹೊರಗಡೆ ತರೋಣ. ನಂಬಿಕೆ ಏನಂದರೆ, ಟ್ರೈಲರಿಗೆ ಸಿಗ್ತಾರೆ ಅಂತ ಪ್ರತಿಕ್ರಿಯೆ, ಎಲ್ಲರೂ ಕೂಡ ಸಿನಿಮಾ ಇಂಥ ಸಂದರ್ಭದಲ್ಲೂ ಕೂಡ ಸಿನಿಮಾ ನೋಡ್ತೀನಿ ಅಂತ ಧೈರ್ಯ ಮಾಡಿ ಬರ್ತಾ ಇದ್ದಾರೆ. ಅವರ ಧೈರ್ಯಕ್ಕೆ ಖಂಡಿತ ನಾವು ಕೂಡ ಸಾಥ್ ಕೊಡ್ತೀವಿ. ಎಲ್ಲ ಮಲ್ಟಿಪ್ಲೆಕ್ಸ್ಗಳಿರ್ಬೋದು, ಸಿಂಗಲ್ ಸ್ಕ್ರೀನ್ ಇರ್ಬೋದು, ವಿತ್ ಆಲ್ ದ ಸೇಫ್ಟಿ ಪ್ರಿಕಾಷನ್ಸ್, ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಒಟ್ಟಿಗೆ ನಿಮಗೆ ಥಿಯೇಟರ್ನ ಸ್ಯಾನಿಟೈಸ್ ಮಾಡಿ ನೀಟಾಗಿ ಇಟ್ಕೊಳ್ಳೋದ್ರ ಮುಖಾಂತರ ವೆಲ್ಕಮ್ ಮಾಡ್ತಾ ಇದ್ದಾರೆ ಪ್ರೇಕ್ಷಕನ. ಸೊ ಹಾಗಾಗಿ ಯಾರು ಯಾವುದೇ ಭಯ ಪಟ್ಕೊಳ್ಳದೆ ಕುಟುಂಬ ಸಮೇತರಾಗಿ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು
ನೋಡಬಹುದು ವಿತ್ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಕ್ಯೂ ಇರುತ್ತೆ ಸೀಟ್ಗಳ ಅಲಾಟ್ಮೆಂಟಲ್ಲೂ ಕೂಡ ನಿಮಗೆ ಸೀಟ್ ಬಿಟ್ಟು ಸೀಟ್ ಅಲಾಟ್ ಮಾಡ್ತಾ ಇದ್ದಾರೆ ಸೊ 20ನೇ ತಾರೀಕು ನವೆಂಬರ್ 20ನೇ ತಾರೀಕು ನಮಗೂ ಕೂಡ ಇದೊಂದು ಅಗ್ನಿ ಪರೀಕ್ಷೆ ಶುರುವಾಗಿದೆ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ನಮಗೆ ಖಂಡಿತ ಇದೆ ನೀವು ಗೆಲ್ಲಿಸ್ತೀರಿ ಅನ್ನೋ ನಂಬಿಕೆ ಅದು ಕೂಡ ನಮಗಿದೆ ಹಾಗಾಗಿ ನಿಮ್ಮ ಭರವಸೆ ಮೇಲೆ ನಂಬಿಕೆ ಮೇಲೆ 20ನೇ ತಾರೀಕು ನಾವು ಬರ್ತಾ ಇದ್ದೀವಿ ನೋಡಿ ಹರಸಿ ಆಶೀರ್ವದಿಸಿ ಥ್ಯಾಂಕ್ ಯು